ಈಗ ಮಿಸ್ ಆದರೆ ಮುಂದೆಯೂ ಡಿ ಡಿಕೆಗೆ ಸಿಎಂ ಸ್ಥಾನ ಕಷ್ಟ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರು ಕೆಗೆ ಸಾವಿರ ಸವಾಲು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೂ ಕೆಲವು ತಿಂಗಳುಗಳ ಮೊದಲು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಮಾವೇಶದಲ್ಲಿ ಒಂದು ಮಾತನ್ನ ಹೇಳಿದ್ರು ಎಸ್ ಎಂ ಕೃಷ್ಣ ಅವರ ಬಳಿಕ ಯಾರಾದರೂ ಒಕ್ಕಲಿಗರೊಬ್ಬರು ಮುಖ್ಯಮಂತ್ರಿ ಆಗಬೇಕಂದ್ರೆ ಆ ಸಂದರ್ಭ ಇವಾಗ ಬಂದಿದೆ ದಯವಿಟ್ಟು ಹಿಂತಿರುಗಿ ನೋಡಬೇಡಿ ಅಂತ ಅಂದರೆ ನನ್ನನ್ನು ಸಿ ಎಂ ಮಾಡಿ ಅಂತ ಅಲ್ಲಿಂದ ಶುರುವಾದಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವಿನ ಸಿ ಎಂ ರೇಸ್ನ ಕಚ್ಚಾಟ ಅಥವಾ ಕಾಂಪಿಟೇಷನ್ ಅಥವಾ ಪೈಪೋಟಿಯಲ್ಲಿ ಸಿದ್ದರಾಮಯ್ಯ ಅವರು ಗೆದ್ದರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಾರೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅದ್ರ ಮಧ್ಯೆ ಒಂದೂವರೆ ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಸಿ ಎಂ ಆಯ್ತಾರೆ ಎರಡುವರೆ ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಸಿಎಂ ಆಯ್ತಾರೆ ಅಂತ ಒಂದಷ್ಟು ಜನ ಸಿದ್ದರಾಮಯ್ಯ ಅವರೇ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಒಂದಷ್ಟು ಜನ ಸ್ವತಃ ಸಿದ್ದರಾಮಯ್ಯ ಅವರೇ ಆ ಮಾತನ್ನ ಹೇಳಿದ್ರು ಕೂಡ ಜೊತೆಗೆ ಯೂ ಟರ್ನ್ ಪಡಿದ್ರು ಇಲ್ಲ ನಮ್ಮದು ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೆ ಅಂತ ಇವೆಲ್ಲದರ ನಡುವೆ ದಲಿತ ಸಿ ಎಂ ದಲಿತ ಸಿ ಎಂ ರಾಜಣ್ಣವರು ಅರಿಬಿಟ್ರು ಪರಮೇಶ್ವರ್ ಅವ್ರು ಯಾಕೆ ಆಗಬಾರ್ದು ಸಿದ್ದರಾಮಯ್ಯರವ್ರಿಗೆ ಅವ್ರಿಗೆ ಜೈ ಅಂತೀವಿ ಆಮೇಲೆ ಪರಮೇಶ್ವರಿಗೆ ಜೈ ಅಂತೀವಿ ರಾಜಕೀಯವಾಗಿ ನಾನು ಹೇಳಿದ್ದ್ಯಾವುದು ಸುಳ್ಳು ಆಗಿಲ್ಲ ಇದು ಕೆ ಎನ್ ರಾಜಣ್ಣ ಅವರ ಮಾತು ಇದೆಲ್ಲದರ ನಡುವೆ ಸ್ವಾಮೀಜಿ ಒಬ್ರು ಹೇಳ್ಬಿಟ್ರು ಅಂದ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವರು ನಾನು ಸಿ ಎಂ ಆಗಬೇಕು ಅಂತ ಕೂತ್ಕೊಂಡವ್ರೆ ಪಕ್ಷ ಡಿಸೈಡ್ ಮಾಡುತ್ತೆ ಅಂತ ಇಲ್ಲಿವರೆಗೂ ಅಂತಿದ್ದವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿ ಎಂ ಅಂತ ಕೇಳ್ತೀನಿ ಯಾಕೆ ಕೇಳಬಾರ್ದು ಅಂತ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಅರ್ಧಕ್ಕೆ ಸಿದ್ದರಾಮಯ್ಯ ಅರ್ಧ ಡಿ ಕೆ ಶಿವಕುಮಾರ್ ಅಂತ ಏನಾರು ಆಗಿದ್ದು ಫಾರ್ಮುಲಾ ಸಿದ್ದರಾಮಯ್ಯ ಅವರು ಬಿಟ್ಕೊಟ್ಟು ಅವ್ರ ಬೆಂಬಲಿಗರಿಗೆಲ್ಲ ಅವರ ಬೆಂಬಲಿಗರೆಲ್ಲ ಸಿ ಸಿದ್ದರಾಮಯ್ಯ ಅವರಿಗೆ ಓಕೆ ಸರ್ ನಿಮ್ಮ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷನೋ ಒಂದೂವರೆ ವರ್ಷನೋ ಲೋಕಸಭೆ ಆದಮೇಲೋ ಅಥವಾ ಕೊನೆ ಎರಡು ವರ್ಷನೋ ಸಿ ಎಮ್ ಆದರೆ ಅದೃಷ್ಟ ಮತ್ತು ಅದನ್ನ ಕಂಟಿನ್ಯೂ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೋಡ್ಕೊಳ್ಳೋಣ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತಾ ಗೊತ್ತಿಲ್ಲ ಬಂದರೂ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನಿರ್ತಾರ ಗೊತ್ತಿಲ್ಲ ಅಥವಾ ಪರಮೇಶ್ವರ್ ಅವರು ಸೈಲೆಂಟ್ ಆಗಿರೋಕ್ಕೆ ಸಾಧ್ಯನಾ ಏನು ಮಾಡಬೇಕು ಗೊತ್ತಿಲ್ಲ ಇವೆಲ್ಲದರ ನಡುವೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ಹೈಕಮಾಂಡ್ ಹೇಳೋರು ನಾನು ಸಿ ಎಮ್ ಆಗ್ತೀನಿ ಅಂತಾರೆ ಹೈಕಮಾಂಡ್ ಅಂದ್ರೆ ಯಾರು ಅವ್ರ ಅಪ್ಪನೇ ಈಗ ಸಿಗದ್ದು ಮುಂದೆಯೂ ಸಿಗುತ್ತಾ ಅನ್ನೋ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಖಂಡಿತವಾಗಲು ಅವಲೋಕನ ಮಾಡಿಕೊಳ್ಳಬೇಕಾದಂಥ ಸಮಯ ಈಗ ಬಲಿಷ್ಠವಾಗುತ್ತಿರುವಂಥ ಒಂದಷ್ಟು ಕಾಂಗ್ರೆಸ್ ನಾಯಕರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತಷ್ಟು ಪಟ್ಟನ್ನು ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಲ್ಲರನ್ನ ಸರಿಪಡಿಸ್ಕೊಂಡು ಎಲ್ಲವನ್ನ ಸರಿದೂಗಿಸ್ಕೊಂಡು ಸಿದ್ದರಾಮಯ್ಯ ಅವರೇ ನಾನು ನಿಮಗೆ ಬಿಟ್ಕೊಟ್ಟಿದ್ದೆ ನೀವು ನನಗೆ ಹೆಲ್ಪ್ ಮಾಡಿ ಅನ್ನೋಕ್ಕೆ ಸಿದ್ದರಾಮಯ್ಯ ಅವರೇ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ನಿಲ್ತಾರೆ ಅನ್ನೋಕ್ಕಾಗಲ್ಲ ಏ ನಾನು ಮುಗಿತು ಹೋಗಿ ನೋಡ್ಕೋ ಹೋಗಿ ನಿಮ್ದು ಏನೈತೆ ಅಂತ ಅಂದ್ಬಿಟ್ರೆ ಸಿದ್ದರಾಮಯ್ಯ ಬಣದವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ಗೆ ವಿರೋಧ ಮಾಡ್ಬೋದು ಹೀಗಾಗಿ ಈ ಬಾರಿ ಎರಡು ವರ್ಷನೋ ಒಂದು ವರ್ಷನೋ ಅವಕಾಶವನ್ನ ಮಿಸ್ ಮಾಡ್ಕೊಂಡು ತ್ಯಾಗಮಯಿ ಆಗಿಬಿಟ್ರೆ ಮುಂದೆಯೂ ಸಿಗುತ್ತೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಏ ನಾನು ಬಂಡೇರಿ ಕಾಂಪಿಟೇಷನ್ ಎದುರಿಸ್ತೀನಿ ನಾನು ಸಿಡಿದ್ರೆ ಗೊತ್ತಲ್ಲ ಅಂದರೆ ಸಿಡಿದ್ರೆ ಸರ್ಕಾರ ಹೋಯ್ತದಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಸಿಡಿದ ತಕ್ಷಣ ಸಿ ಎಮ್ ಆಗ್ತೀವಿ ಅನ್ನೋದು ಕಷ್ಟ ಎಸ್ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಮಾತು ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಕನಸಿನ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತಿದೆ ಎಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು